ಕರ್ನಾಟಕ ಸರ್ಕಾರದ ಹಿರಿಯ ಸಚಿವ ಎಂ ಬಿ ಪಾಟೀಲ್ರು ಚಕ್ರವರ್ತಿ ಸೂಲಿಬೆಲೆಯವರಿಗೆ ಹೇಳಿದಂಥ ಮಾತುಗಳು ನನಗೆ ಆಶ್ಚರ್ಯ ಉಂಟು ಮಾಡುತ್ತೆ. ಸುಮ್ಮನೆ ಇದ್ದರೆ ಆಯಿತು, ಅದಲ್ಲದೆ ಇದ್ದರೆ ಜೈಲಿಗಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದನ್ನು ಕೂಡಿ ನನಗೆ ವಿಭ್ರಮೆ ಆಗುತ್ತೆ. ನಾನು ಎಂ ಬಿ ಪಾಟೀಲ್ರಿಗೆ ಮತ್ತು ಕರ್ನಾಟಕ ಸರ್ಕಾರ ಕೇಳೋನು, ಚಕ್ರವರ್ತಿ ಸೂಲಿಬೆಲೆ ಯಾರೋ ಒಬ್ಬ ಭಯೋತ್ಪಾದಕ ಅಲ್ಲ, ಒಬ್ಬ ರಾಷ್ಟ್ರಭಕ್ತ, ರಾಷ್ಟ್ರೀಯವಾದಿ ವಿಚಾರಗಳನ್ನು ಜನಮಾನಸದಲ್ಲಿ ಬಿತ್ತುವಂಥ ಒಬ್ಬ ಒಳ್ಳೆಯ ಮಾತುಗಾರ, ಒಬ್ಬ ಶ್ರೇಷ್ಠ ಸಂಘಟಕ, ಅಪರಾಧಿ ಅಲ್ಲದೇ ಇರುವಂಥ ಜನಪರವಾದ ನಿಲುವನ್ನು ಮತ್ತು ರಾಷ್ಟ್ರೀಯತೆಯನ್ನು ಜನರ ಮುಂದೆ ಬಿತ್ತಬಹುದಾದಂಥ ಚಕ್ರವರ್ತಿ ಸೂಲಿಬೆಲೆಯನ್ನು ಜೈಲಿಗಡ್ತೇವೆ ಅನ್ನುವಂಥ ನಿಮ್ಮ ಮಾತು ಅತ್ಯಂತ ದಿಗ್ಭ್ರಮೆಯನ್ನುಂಟು ಮಾಡಿದೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಅತ್ಯಂತ ಖಂಡನಾರ್ಹವಾದಂಥ ಇದು ಮಾತು. ಮಂತ್ರಿಗಳು ತಮ್ಮ ಇತಿಮಿತಿಯೊಳಗೆ ಕೆಲಸ ಮಾಡಬೇಕಾದಂಥ ಗುರುತರವಾದಂಥ ಹೊಣೆಗಾರಿಕೆ ಕೂಡ ನಿಮಗಿದೆ. ದಯವಿಟ್ಟು ಇಂಥ ವಿಚಾರಗಳಿಗೆಲ್ಲ ಕೈ ಹಾಕಿದೆ. ಒಬ್ಬ ರಾಷ್ಟ್ರಭಕ್ತನನ್ನು, ರಾಷ್ಟ್ರೀಯವಾದಿಯನ್ನು, ಒಬ್ಬ ವಿಚಾರಶೀಲನನ್ನು ಜೈಲಿಗೆ ಹಾಕ್ತೇವೆ ಅನ್ನುವಂಥ ಮಾತನ್ನು ವಾಪಸ್ ಪಡಿಬೇಕು. ಒಂದು ವೇಳೆ ಚಕ್ರವರ್ತಿ ಸೂಲಿಬೆಲೆಗೆ ವಿನಾಕಾರಣ ಏನಾದರೂ ತೊಂದರೆ ಕೊಟ್ಟರೆ ಭಾರತೀಯ ಜನತಾ ಪಕ್ಷ ಕೈಕಟ್ಟಿ ಕೂತ್ಕೊಳ್ಳೋದಿಲ್ಲ. ನಮಗೂ ಕೂಡ ನ್ಯಾಯ ಕೇಳುವಂಥ ಹಕ್ಕಿದೆ ಮತ್ತು ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅದೇ ಮಾದರಿಯಲ್ಲಿ ಪ್ರತಿಕ್ರಿಯಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನಿಸಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.